स्टूडेंट्स गुड मॉर्निंग हिंदी तरगतिली नावेन माड़िद्वी केलवंदु रेखाभासगळ बग्गे निम्म सविगन्नड पुस्तकदल्ली बर्तक्कंत केलवंदु रेखाभासगळ बग्गे अवुगळन्न याव रीति बरीबेकु अन्नोदर बग्गे एनु माड़िद्वी तिळ्कोंडिद्वी हागिद्रे हिंदी तरगतिली नावेन माडोण कन्नड अंकिगळ बग्गे अभ्यास माडोण सो अवुगळन्न याव रीति बरीबेकु अन्नोदर बग्गे तिळ्कोळ्ळोण सो कन्नड अंकिगळंत हेगे नावु कन्नडदल्ली अंकिगळंत करितीवो हागे इंग्लिश नल्ली अंकिगळिगे नंबर्स अंत करितीवि उदाहरणेगे 1 2 3 4 5 हीगे इल्लिंद कौंट माड्बिट्टु 100,000 ई रीति नावु बरितीवल्ल इंग्लिश नल्ली अदे रीति कन्नडदल्लू कूड एनिदावे नंबर्स इदावे सो आ नंबर्स गे नावु इंग्लिश नल्ली नावु हेगे नंबर्स अंत करितीवो आ नंबर्स गे नावु कन्नडदल्ली अंकिगळु अंत करितीवि ಸಾಮಾನ್ಯವಾಗಿ ನಾವು ಇವುಗಳನ್ನ ಯಾರು ಕೂಡ ಈ ಕನ್ನಡ ಅಂಕಿಗಳನ್ನ ಉಪಯೋಗಿಸಲ್ಲ ಜಾಸ್ತಿ ಉಪಯೋಗಿಸಲ್ಲ ಉಪಯೋಗಿಸ್ತೀವಿ ಅದು ಕನ್ನಡ ಪುಸ್ತಕದಲ್ಲಿ ಏನಾದರೂ ಕ್ವೆಶ್ಚನ್ಸ್ನ ಬರೆಯುವಾಗ ಈ ರೀತಿ ಪ್ರಶ್ನೋತ್ತರಗಳನ್ನ ಬರೆಯುವಾಗ ಮಾತ್ರ ನಾವೇನು ಮಾಡ್ತೀವಿ ಉಪಯೋಗಿಸ್ತೀವಿ ಆದರೆ ಸಾಮಾನ್ಯವಾಗಿ ಜಾಸ್ತಿ ಯೂಸ್ ಮಾಡ್ತಕ್ಕಂತಹ ಅಂಕಿಗಳು ಯಾವಪ್ಪ ಅಂದರೆ ಇಂಗ್ಲೀಷ್ನ ನಂಬರ್ಸ್ನೇ ನಾವೇನು ಮಾಡ್ತೀವಿ ಪ್ರತಿನಿತ್ಯ ಉಪಯೋಗಿಸ್ತೀವಿ ಆದರೆ ಇವುಗಳ ಜ್ಞಾನನೂ ಕೂಡ ನಮಗೆ ಅತ್ಯಗತ್ಯವಾಗಿದೆ ಹೌದಾ ಸೊ ಕನ್ನಡದಲ್ಲೂ ಕೂಡ ಕೆಲವೊಂದು ಅಂಕಿಗಳಿದೆ ಅವುಗಳನ್ನ ನಾವು ಯಾವ ರೀತಿ ಬರಿಬೇಕು ಅವು ಯಾವ ರೀತಿ ಇವೆ ಅನ್ನೋದನ್ನ ಏನು ಮಾಡೋಣ ಈ ಒಂದೊಂದನ್ನಾಗಿನೇ ತಿಳ್ಕೊಳ್ತಾ ಹೋಗೋಣ ಸೊ ಇಂದಿನ ತರಗತಿಯಲ್ಲಿ ನಾವು ಕನ್ನಡ ಅಂಕಿಗಳ ಬಗ್ಗೆ ಏನು ಮಾಡೋಣ ಅಭ್ಯಾಸ ಮಾಡೋಣ ಕನ್ನಡ ಅಂಕಿಗಳು ಸೊ ಮೊದಲೇದಾಗಿ ನಾವು ಇಂಗ್ಲಿಷ್ನಲ್ಲಿ 1 ಅಂತ ಕರಿತೀವಲ್ಲ ಸೊ ನಂಬರ್ 1 ಏನಂತ ಕರಿತೀವಿ ನಾವು 1 ಅಂತ ಕರಿತೀವಲ್ಲ ಅದೇ ರೀತಿ ಕನ್ನಡದಲ್ಲಿ ನಾವೇನಂತ ಕರಿತೀವಿ 1 ಸೊ ಕನ್ನಡದಲ್ಲಿ ಏನಂತ ಕರಿತೀವಿ ನಾವು 1 ಸೊ ನಂಬರ್ 1 ಅನ್ನು ನಾವು ಕನ್ನಡದಲ್ಲಿ ಯಾವ ರೀತಿ ಬರಿತೀವಿ ಈ ರೀತಿ ಬರಿತೀವಿ 1 ಅಂದರೆ ಇದು ಕನ್ನಡದಲ್ಲಿ ಇದು ಕನ್ನಡ ಅಂಕಿ ಓಕೆನಾ ನಾವು ಈ ರೀತಿ ಬರಿತೀವಿ ಸೊ ಇದನ್ನ ಅಕ್ಷರದಲ್ಲಿ ಬರೆದಾಗ ಅಕ್ಷರ ರೂಪದಲ್ಲಿ ಬರೆದಾಗ ಹೀಗೆ 1 ಓಕೆನಾ ಸೊ ಇದು ನಂಬರ್ 1 ಇಂಗ್ಲಿಷ್ನಲ್ಲಿ ನಂಬರ್ 1 ಅಂತ ಕರಿತೀವಲ್ಲ ಹಾಗೆ ಕನ್ನಡದಲ್ಲಿ ಇದು 1 ಇದು ಕನ್ನಡ ಅಂಕಿ ಇದನ್ನ ಅಕ್ಷರ ರೂಪದಲ್ಲಿ ಇದು ಅಂಕಿ ಇದನ್ನ ಅಕ್ಷರ ರೂಪದಲ್ಲಿ ಬರೆದಾಗ 1 ಅಂತ ಇದನ್ನ ಕರಿತೀವಿ ನಂತರ 2 ನಂಬರ್ 2 ನ ಕನ್ನಡದಲ್ಲಿ ಈ ರೀತಿ ಬರಿತೀವಿ ಇದನ್ನ ಅಕ್ಷರ ರೂಪದಲ್ಲಿ ಬರೆದಾಗ 2 1 2 ನಂತರ ನಂಬರ್ 3 ಅಂತ ಕರೀತೀವಲ್ಲ ಇಂಗ್ಲಿಷ್ ನಲ್ಲಿ ಸೋ ಹಾಗೆ ಇದು ಕನ್ನಡದಲ್ಲಿ ಹೀಗೆ ನಂಬರ್ 3 ನ ಈ ರೀತಿ ಬರೀತೀವಿ ಇದನ್ನ ಅಕ್ಷರ ರೂಪದಲ್ಲಿ 3 ಏನಂತ ಕರೀತೀವಿ ಇದನ್ನ 3 ನಂತರ ಹೀಗೆ ಇದನ್ನ ಏನಂತ ಕರೀತೀವಿ 4 ಓಕೆ ಸೊ ಕನ್ನಡ ಅಂಕಿ 4 ಈ ರೀತಿ ಇರುತ್ತೆ 4 ಪ್ಯಾಟರ್ನ್ ಅಲ್ಲಿ ಬರೆದಿದ್ವಲ್ಲ ರೇಖಾಭ್ಯಾಸದಲ್ಲಿ ಅದೇ ರೀತಿ ನಂತರ ಹೀಗೆ ಈ ರೀತಿ ಬರಿಬೇಕು ನಾನು ಯಾವ ರೀತಿ ಬರಿತೀನಿ ಅದನ್ನ ನೋಡ್ಕೊಳ್ಳಿ ನೀವು 5 ಇದನ್ನ ಅಕ್ಷರ ರೂಪದಲ್ಲಿ ಈ ರೀತಿ 5 ಸೊ ಏನಂತ ಕರಿತೀವಿ ಅಂಕಿಗೆ 5 ನಂತರ 6 ಯಾವ ಅಂಕಿ ಆಗಿದ್ರೆ ಇದು 6 ಓಕೆ 6 ಇದು ನಂತರ 7 ಇಂಗ್ಲಿಷ್ ನಲ್ಲಿ 7 ಅಂತೀವಲ್ಲ ಹಾಗೆ ಇದು ಕನ್ನಡ ಅಂಕಿ 7 ನಂತರ 8 ಇದನ್ನ ಅಕ್ಷರ ರೂಪದಲ್ಲಿ ಬರೆದಾಗ ಈ ರೀತಿ 8 ನಂತರ 9 ಓಕೆ 9
ಇದು ಹತ್ತು. ಓಕೆ, ಗೊತ್ತಾಯ್ತಲ್ಲ ಹಾಗಿದ್ರೆ ಯಾವ ರೀತಿ ಬರಿಬೇಕು ಕನ್ನಡ ಅಂಕಿಗಳನ್ನ ಅಂತ. ಸೊ ಇದು ಈ ಸೈಡಲ್ಲಿ ಬರೆದಿರೋ ಎಲ್ಲ ಅಕ್ಷರಗಳು ಏನಿವು, ಎಲ್ಲ ಅಂಕಿಗಳು ಕನ್ನಡ ಅಂಕಿಗಳಿವು. ಸೊ ನಾವು ಇಂಗ್ಲೀಷ್ನಲ್ಲಿ ನಂಬರ್ಸ್ನ ಬರಿತೀವಲ್ಲ, ಅದೇ ರೀತಿವು ಕನ್ನಡದಲ್ಲಿ ಬರ್ತಕ್ಕಂಥ ಒಂದರಿಂದ ಹತ್ತರವರೆಗಿನ ಅಂಕಿಗಳು. ಸೊ ಇಲ್ಲಿ ಬರೆದಿರ್ತಕ್ಕಂಥ ಇವೆಲ್ಲವುಗಳು ಅಕ್ಷರ ರೂಪದಲ್ಲಿ, ಅವುಗಳನ್ನ ಒಂದು ಎರಡು ಹೀಗೆ ಕರಿತೀವಲ್ಲ, ಅವುಗಳನ್ನ ಅಕ್ಷರ ರೂಪದಲ್ಲಿ ಬರೆದಾಗ ಈ ರೀತಿ ಬರಿತೀವಿ. ಸೊ ನೋಡೋಣ ಹಾಗಿದ್ರೆ ಮೊದಲೇದಾಗಿ ಇದು ಕನ್ನಡ ಅಂಕಿ ಒಂದು. ಓಕೆ, ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು. ಗೊತ್ತಾಯ್ತಲ್ಲ ಹಾಗಿದ್ರೆ ಇವುಗಳನ್ನ ಯಾವ ರೀತಿ ಬರಿಬೇಕಂತ. ಅದೇ ರೀತಿ ಹನ್ನೊಂದರಿಂದ ಇಪ್ಪತ್ತರವರೆಗೂ ಯಾವ ರೀತಿ ಬರಿಬೇಕನ್ನೋದನ್ನ ನೋಡೋಣ ಇವಾಗ. ಸೊ ಇಲ್ಲಿ ನಂಬರ್ ಒನ್ ಇದೆಯಾ, ಅಂಕಿ ಒಂದೇ ಇದೆಯಲ್ಲ. ಸೊ ಇಲ್ಲಿ ಅದೇ ಅಂಕಿನ ಎರಡು ಸಾರಿ ಬರೆದ್ರೆ ಏನಾಗುತ್ತೆ, ಹನ್ನೊಂದು. ಅದೇ ಅಂಕಿನ ಎರಡು ಸಾರಿ ಬರೆದಾಗ ಏನಂತ ಕರಿತೀವಿ ನಾವು, ಹನ್ನೊಂದು. ಎಲೆವೆನ್ ಅಂತಿರಲ್ಲ ಇಂಗ್ಲೀಷ್ನಲ್ಲಿ, ಹಾಗೆ ಅದೇ ಅಂಕಿನ ಎರಡು ಸಾರಿ ಬರೆದಾಗ ಹನ್ನೊಂದಾಗುತ್ತೆ ಅದು. ನಂತರ ಒಂದು ಎರಡು. ಸೊ ಇದನ್ನ ಏನಂತ ಕರಿತೀವಿ, ಹನ್ನೆರಡು. ಏನಂತೀವಿ, ಹನ್ನೆರಡು. ನಂತರ ಒಂದು ಮೂರು, ಹದಿಮೂರು. ಓಕೆ, ಒಂದು ಮೂರು ಹದಿಮೂರು. ನಂತರ ಒಂದು ನಾಲ್ಕು ಹದಿನಾಲ್ಕು. ನಂತರ ಒಂದು ಐದು ಹದಿನೈದು. ನಂತರ ಒಂದು ಆರು ಹದಿನಾರು. ಗೊತ್ತಾಯ್ತಲ್ಲ ನಾನು ಯಾವ ರೀತಿ ಬರಿತಾ ಇದ್ದೀನಿ ಅಂತ, ಕಾಣಿಸ್ತಿದೆಯಲ್ಲ ನಿಮಗೆ. ಸೊ ಒಂದು ಏಳು, ಇದನ್ನೇನಂತ ಕರಿತೀವಿ, ಹದಿನೇಳು. ಒಂದು ಎಂಟು, ಹದಿನೆಂಟು. ಒಂದು ಒಂಬತ್ತು, ಹತ್ತೊಂಬತ್ತು. ಓಕೆ, ಸೊ ನಂತರ ಬರೋದೇ ಎರಡು ಸೊನ್ನೆ, ಏನಂತ ಕರಿತೀವಿ, ಇಪ್ಪತ್ತು. ಸೊ ಗೊತ್ತಾಯ್ತಲ್ಲ ಹಾಗಿದ್ರೆ ಕನ್ನಡ ಅಂಕಿಗಳನ್ನ ಯಾವ ರೀತಿ ಬರಿಬೇಕು ಅಂತ. ಸೊ ಇಂಗ್ಲಿಷ್ನಲ್ಲಿ ನಾವು ಹೇಗೆ ಒನ್ನಿಂದ ಹಂಡ್ರೆಡ್ ವರ್ಗೂ, ತೌಸಂಡ್ ವರ್ಗೂ, ಫೈವ್ ಹಂಡ್ರೆಡ್ ವರ್ಗೂ ನಂಬರ್ಸ್ನ ಬರಿತೀವೋ, ಸಾಮಾನ್ಯವಾಗಿ ನಾವು ಇವುಗಳನ್ನ ಬಳಸೋದಿಲ್ಲ, ಜಾಸ್ತಿ ಏನು ಮಾಡೋದಲ್ಲ, ಉಪಯೋಗಿಸೋದಿಲ್ಲ. ಆದರೆ ಇವುಗಳಲ್ಲಿ ಕೂಡ ಏನಿದೆ, ಕನ್ನಡದಲ್ಲೂ ಕೂಡ ಅಂಕಿಗಳನ್ನ ನಾವು ಬರಿತೀವಿ, ನೋಡ್ಬೋದು ಕೂಡ, ಹೌದಾ. ಸೊ ಇಂಗ್ಲಿಷ್ನಲ್ಲಿ ಹೇಗೆ ಅಂಕಿಗಳಿದಾವೋ ಇವು ಕೂಡ ಕನ್ನಡದಲ್ಲಿ ಅಂಕಿಗಳು. ಇವುಗಳು ಕನ್ನಡ ಅಂಕಿಗಳಾದರೆ ಇವುಗಳ ಅಕ್ಷರ ರೂಪದಲ್ಲಿ ಬರ್ತಕ್ಕಂಥವುಗಳು. ಓಕೆನಾ, ಸೊ ನೋಡೋಣ ಹಾಗಿದ್ರೆ ಒಂದೊಂದೇ. ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು. ಓಕೆನಾ, ಒಂದು ಸೊನ್ನೆ ಹತ್ತು.
ನಂತರ ಇಂಗ್ಲಿಷ್ನಲ್ಲಿ ಹೇಗೆ ನಾವು ಒನ್ ಒನ್ ಎಲೆವೆನ್ ಅಂತ ಕರಿತೀವೋ ಅದೇ ರೀತಿ ಒಂದು ಒಂದು ಕನ್ನಡ ಅಂಕಿನ ಕೂಡಿಸಿ ಬರೆದಾಗ ಒಂದಕ್ಕೆ ಒಂದನ್ನು ಸೇರಿಸಿದಾಗ ಏನಾಗುತ್ತೆ ಹನ್ನೊಂದು ಒಂದಕ್ಕೆ ಎರಡನ್ನು ಎರಡು ಅಂಕಿನ ಸೇರಿಸಿ ಬರೆದಾಗ ಹನ್ನೆರಡು ಸೇಮ್ ಅದೇ ರೀತಿ ಒಂದಕ್ಕೆ ಒಂಬತ್ತರವರೆಗೂ ಸೇರಿಸ್ತಾ ಬರಬೇಕು ಓಕೆನಾ ಒಂದು ಮೂರು ಹದಿಮೂರು ಒಂದು ನಾಲ್ಕು ಹದಿನಾಲ್ಕು ಒಂದು ಐದು ಹದಿನೈದು ಒಂದು ಆರು ಹದಿನಾರು ಒಂದು ಏಳು ಹದಿನೇಳು ಒಂದು ಎಂಟು ಹದಿನೆಂಟು ಒಂದು ಒಂಬತ್ತು ಹತ್ತೊಂಬತ್ತು ಸೊ ಎರಡು ಸೊನ್ನೆ ಇಪ್ಪತ್ತು ಸೊ ಗೊತ್ತಾಯ್ತಲ್ವ ಹಾಗಿದ್ರೆ ಒಂದರಿಂದ ಇಪ್ಪತ್ತರವರೆಗೂ ಕನ್ನಡ ಅಂಕಿಗಳನ್ನ ಯಾವ ರೀತಿ ಬರೀಬೇಕು ಅಂಕಿಗಳನ್ನ ಯಾವ ರೀತಿ ಬರೀಬೇಕು ಜೊತೆಗೆ ಅಕ್ಷರ ರೂಪದಲ್ಲಿ ಅವುಗಳನ್ನ ಯಾವ ರೀತಿ ಬರೀಬೇಕು ಅನ್ನೋದನ್ನ ಏನು ಮಾಡಿದ್ರಿ ಇವತ್ತಿನ ತರಗತಿಯಲ್ಲಿ ತಿಳ್ಕೊಂಡ್ರಿ ಸೊ ನಾನು ಇವಾಗ ಬರೆಯೋದನ್ನ ನೀವು ನೋಡ್ಕೊಂಡ್ರಲ್ಲ ನೀವು ಕೂಡ ಏನು ಮಾಡ್ರಿ ನಿಮ್ಮ ಮನೆಯಲ್ಲಿ ಇದೇ ರೀತಿ ಕನ್ನಡ ಅಂಕಿಗಳನ್ನ ಅಭ್ಯಾಸ ಮಾಡ್ರಿ ಓಕೆನಾ ಸಾಮಾನ್ಯವಾಗಿ ನಾವು ಇವುಗಳನ್ನ ಜಾಸ್ತಿ ಏನು ಮಾಡಲ್ಲ ಉಪಯೋಗಿಸಲ್ಲ ಆದಷ್ಟು ನಾವು ಉಪಯೋಗಿಸೋದೆ ಇಂಗ್ಲಿಷ್ ಅಂಕಿಗಳನ್ನ ಇಂಗ್ಲಿಷ್ ನಂಬರ್ಸ್ನ ನಾವೇನು ಮಾಡ್ತೀವಿ ಉಪಯೋಗಿಸ್ತೀವಿ ಆದರೂ ಕೂಡ ಇದರ ಸಾಮಾನ್ಯ ತಿಳುವಳಿಕೆ ಆಗಲಿ ಇದರ ಸಂಪೂರ್ಣ ಜ್ಞಾನ ಆಗಿರಲಿ ಏನು ಮಾಡಿರ್ಬೇಕು ನಾವು ತಿಳ್ಕೊಂಡಿರಬೇಕು ಗೊತ್ತಾಯ್ತಲ್ಲ ಹಾಗಿದ್ರೆ ಓಕೆ ಥ್ಯಾಂಕ್ ಯು